ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯದಲ್ಲಿ ಚಿಕ್ಕವನು ಮತ್ತು ಹೆಚ್ಚಿನವನು ರೇಪ್ರೆನ್ಸ್ ಪುಟ ಟೂ ಸಿಕ್ಸ್ ಸಿಕ್ಸ್ ಝೀರೋ ಪುಟದ ಸಂಖ್ಯೆ ಇನ್ನೂರ ಏಳು ಇದರ ನಂತರ ತಪ್ಪೆಸಗು ಎಂದು ಅನುವಾದಿಸಿರುವ ಶಬ್ದವನ್ನು ಅಡ್ಡಿಯನ್ನುಂಟು ಮಾಡು ಎಂದು ಅನುವಾದಿಸುವುದು ಉತ್ತಮ ದಾರಿಯಲ್ಲಿ ಅಡೆ ತಡೆಯೊಡ್ಡುವುದು ಎಂಬುವುದು ಇದರ ಅಭಿಪ್ರಾಯ ನಿಜ ರೀತಿಯಲ್ಲಿರುವ ತನ್ನ ಜನರ ಮಾರ್ಗದಲ್ಲಿ ಅವರು ನಿಜವಾಗಿಯೂ ಚಿಕ್ಕವರಾಗಿ ಅಂದರೆ ದೀನತೆಯುಳ್ಳವರಾಗಿರುವಷ್ಟು ಇಂತಹ ಹಲವಾರು ಅಡೆತಡೆಗಳು ಬರುವವೆಂಬುವುದನ್ನು ಕರ್ತನು ಬಹು ನಿರ್ದಿಷ್ಟವಾಗಿ ತಿಳಿಸಿರುವನು ಈ ತೊಂದರೆಗಳು ಈ ಪರೀಕ್ಷೆಗಳು ಮತ್ತು ಈ ಅಡೆತಡೆಗಳು ಬರುವುದು ಅವಶ್ಯಕವೆಂಬುವುದು ಕರ್ತನು ಪ್ರಕಟಿಸಿರುವನು ಇವುಗಳು ಅವಶ್ಯವಾಗಿರುವುದಕ್ಕೆ ಕಾರಣವೇನೆಂದರೆ ಆಯಲ್ಪಟ್ಟ ಸಭೆ ಎಲ್ಲವೂ ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟು ಗುಣನಡತೆಗಳಲ್ಲಿ ಅಭಿವೃದ್ಧಿ ಹೊಂದಿ ಅವರು ಹೀಗೆ ದೇವರ ಪ್ರಿಯ ಕುಮಾರನ ಪ್ರತಿರೂಪಿಗಳಾಗಿ ದೃಢವಾದ ಹೆಜ್ಜೆ ಗುಣನಡತೆಯುಳ್ಳವರಾಗಿ ಸತ್ಯದ ಪರವಾಗಿ ಹಿಂಸೆಯನ್ನು ಅನುಭವಿಸಲು ಇಚ್ಛಿಸುವವರಾಗಿ ಲೌಕಿಕ ಸಂಗತಿಗಳನ್ನು ಕಳಕೊಳ್ಳಲು ಸಂತೋಷವೂ ಉಲ್ಲಾಸವೂ ಉಳ್ಳವರಾಗಿ ಹೀಗೆ ಮಾಡುವುದರ ಮೂಲಕ ಪರಲೋಕದಲ್ಲಿರುವ ತಂದೆಗೆ ಮೆಚ್ಚುಗೆಯಾಗುವರು ಮತ್ತು ಹೀಗೆ ಅವರು ದೈನ್ಯತೆ ಮತ್ತು ವಿಧೇಯತೆಗಳನ್ನು ವೃದ್ಧಿಪಡಿಸಿಕೊಂಡವರಾಗಿ ಕಡೆಯಲ್ಲಿ ಆತನು ಕೇವಲ ಏಸುವಿನ ಹೆಜ್ಜೆಯ ಜಾಡನ್ನು ನಂಬಿಗಸ್ತರಾಗಿ ಅನುಸರಿಸುವವರಿಗೆ ವಾಗ್ದಾನ ಮಾಡಿರುವ ಉನ್ನತ ಪದವಿಗೆ ಬರಲು ಸಿದ್ಧರಾಗುವರು ಈ ಅಡೆತಡೆಗಳು ಈ ಮಾರ್ಗದಲ್ಲಿ ಎಷ್ಟೇ ಅವಶ್ಯವಿದ್ದು ಕ್ರಿಸ್ತನ ದೇಹವಾಗಿರುವ ಸಭೆಯು ಅದರಿಂದ ಪರೀಕ್ಷಿತವಾದರೂ ವಿರೋಧಿಯಾದ ಸೈತಾನನ ಪ್ರತಿನಿಧಿಗಳಾಗಿ ಆತನ ಪ್ರಭಾವಗಳಿಗೆ ತಮ್ಮನ್ನು ಒಳಪಡಿಸಿಕೊಂಡು ಭಕ್ತರ ಪಾದಗಳಿಗೆ ಅಡೆತಡೆಗಳನ್ನು ಒಡ್ಡುವವರು ಹೀಗೆ ಮಾಡುವುದರಿಂದ ತಮ್ಮ ಹೊಣೆಗಾರಿಕೆಯನ್ನು ಹಗುರ ಮಾಡಿಕೊಳ್ಳಲಾಗದು ಅವರು ಯಾವ ಬಗೆಯ ಶಿಕ್ಷೆಯನ್ನು ತನ್ನಿಂದ ಪಡೆಯುವರೆಂದು ನಿಖರವಾಗಿ ಹೇಳದಿದ್ದರೂ ಇಂಥ ಕೆಡುಕರಿಗೆ ತನ್ನಿಂದ ಪ್ರತಿಫಲವಿರುವುದೆಂದು ನಮ್ಮ ಕರ್ತನ ಮಾತುಗಳು ನಮಗೆ ಖಚಿತಪಡಿಸುವುದು ಆತನು ಹೇಳಿರುವುದು ಮುಯ್ಯಿಗೆ ಮುಯ್ಯೆ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಈ ದಿನಗಳಲ್ಲಿ ಹಲವರು ಕರ್ತನಲ್ಲಿನ ಚಿಕ್ಕವರ ಅಂದರೆ ಆತನ ನಂಬಿಗಸ್ಥರಾದ ಚಿಕ್ಕ ಹಿಂಡಿನ ಎದುರಿನಲ್ಲಿ ಅಡೆತಡೆಗಳನ್ನು ಇಡುತ್ತಿರುವ ಸಂಭವ ಬಹುವಾಗಿರುವುದು ಪೇತ್ರನು ತನಗೆ ತಿಳಿದಂತೆಯೇ ನಮ್ಮ ಒಡೆಯನಿಗೆ ತಾನು ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವಾಗ ತೆಗೆದುಕೊಂಡ ಪ್ರತಿಜ್ಞೆಯನ್ನು ಪೂರೈಸದಂತೆ ಪ್ರೇರೇಪಿಸುವಲ್ಲಿ ಆತನಿಗೆ ಒಬ್ಬ ಎಡಹುವ ಕಲ್ಲು ಅಂದರೆ ಅಡ್ಡಿಯನ್ನುಂಟು ಮಾಡುವ ಬಂಡೆಯ ದಂತೆಯೇ ಇವರಿಗೂ ತಮಗೆ ಅರಿ ಅರಿಯದೆಯೇ ಅಡ್ಡಿಯನ್ನು ಉಂಟು ಮಾಡುವವರಾಗಿರುವರು ಕರ್ತನಲ್ಲಿರುವ ಚಿಕ್ಕವರ ಎದುರಿನಲ್ಲಿ ಅಡೆತಡೆಗಳನ್ನು ಒಡ್ಡುವವರು ಈಗಲೂ ಅದೇ ರೀತಿಯಲ್ಲಿ ಅವರನ್ನು ಪೂರ್ಣವಾಗಿ ಪ್ರತಿಷ್ಠೆ ಪಡಿಸಿಕೊಳ್ಳುವುದರಿಂದ ಮತ್ತು ತಮ್ಮನ್ನು ತಾವೇ ಯಜ್ಞಾರ್ಪಣೆ ಮಾಡಿಕೊಳ್ಳುವುದರಿಂದ ಬೇರೆಡೆಗೆ ನಡೆಸುವವರಾಗಿ ಅವರನ್ನು ಪ್ರಾಕೃತ ಮನುಷ್ಯನಿಗಿರುವ ಅಲ್ಪಧೀನತೆಯುಳ್ಳ ಸರಳವಾದ ಇನ್ನೊಂದು ಮಾರ್ಗಕ್ಕೆ ಅಂದರೆ ಬಹು ವ್ಯವಹಾರ ವ್ಯವಹಾರ ಕುಶಲತೆಯುಳ್ಳ ಮೋಸತಂತ್ರದ ಮಾರ್ಗವನ್ನು ಮತ್ತು ಇಕ್ಕಟ್ಟಾದ ಮಾರ್ಗಕ್ಕೆ ಬದಲಾಗಿ ಲೋಕದ ಅನುಸಾರವಾಗಿ ಅದರಷ್ಟೇ ಉತ್ತಮವಾದ ಅಥವಾ ಅದಕ್ಕಿಂತಲೂ ಬಹು ಹೆಚ್ಚು ಉತ್ತಮವಾದ ಜ್ಞಾನವುಳ್ಳ ಮಾರ್ಗಕ್ಕೆ ನಡೆಸಲು ಅವರನ್ನು ಪ್ರೇರೇಪಿಸಲು ಪ್ರಯತ್ನಿಸುತ್ತಿರುವರು ಇಂತಹ ಪರೀಕ್ಷೆಗಳು ಅವಶ್ಯ ಹಾಗೂ ಯಾರು ರಕ್ಷಕನ ಹೆಜ್ಜೆಯ ಜಾಡಿನಲ್ಲಿ ಸಮೀಪದಲ್ಲಿ ನಡೆಯುವುದಿಲ್ಲವೋ ಅಂಥವರನ್ನು ಶೋಧಿಸಿ ಬೇರ್ಪಡಿಸುವುದು ಅವಶ್ಯ ಏಕೆಂದರೆ ದೇವರು ಕೇವಲ ಒಂದು ಚಿಕ್ಕ ಹಿಂಡನ್ನು ಹುಡುಕುತ್ತಿರುವನು ಅವರೆಲ್ಲರೂ ತನ್ನ ಪ್ರಿಯ ಕುಮಾರನ ಪ್ರತಿರೂಪಿಗಳಾಗಿರುವರು ಆದರೂ ಯಾವುದೇ ವಿಧದಲ್ಲಿ ಕರ್ತನ ಜನರು ತಮ್ಮ ಮಾರ್ಗದಲ್ಲಿ ಎಡವಿ ಬೀಳಲು ಸಹಾಯ ಮಾಡಿ ಇಲ್ಲವೇ ಅಡ್ಡಿಯನ್ನುಂಟು ಮಾಡಿ ಈ ಹಿಂಡಿನವರನ್ನು ಬೇರೆಡೆಗೆ ಒಯ್ಯುವವರಿಗೆ ಅವರು ಎಡಹುವ ಕಲ್ಲುಗಳಾಗಿ ಹೀಗೆ ಮಾಡಿದದ್ದಕ್ಕೆ ಒಂದು ದೊಡ್ಡ ಹೊಣೆಗಾರರಾಗಿರುವರು